ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. SBI ಬ್ಯಾಂಕ್ ಖಾತೆ ಹೊಂದಿದ ಎಲ್ಲ ಗ್ರಾಹಕರಿಗೆ ಬ್ಯಾಂಕ್ ನೀಡಿದೆ ಸಿಹಿ ಸುದ್ದಿ. ನಿಮ್ಮ ಖಾತೆಯು ಕೂಡ SBI ನಲ್ಲಿ ಇದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಬನ್ನಿ, SBI ಬ್ಯಾಂಕ್ ತನ್ನ ಎಲ್ಲ ಗ್ರಾಹಕರಿಗೆ ಇದೇ ಅಕ್ಟೋಬರ್ 1 ಹೊಸ ನಿಯಮಗಳು ಹಾಗೂ ಹೊಸ ಬದಲಾವಣೆಗಳನ್ನ ಮಾಡಲಾಗಿದೆ. ಹಾಗಾದರೆ SBI ಬ್ಯಾಂಕಿನಲ್ಲಿ ಖಾತೆ ಹೊಂದಿರುವ ಗ್ರಾಹಕರಿಗೆ ಯಾವ ರೀತಿಯಲ್ಲಿ ಲಾಭಗಳು ಆಗಲಿವೆ ಅನ್ನೋದನ್ನು ಒಂದೊಂದಾಗಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ, ಇದೇ ಅಕ್ಟೋಬರ್ 1 ಇನ್ನು ಮುಂದೆ SBI ಹೊಸದಾಗಿ ಮನೆ ಸಾಲವನ್ನು ಪಡೆದುಕೊಳ್ಳಲು ಬಯಸುವ ಗ್ರಾಹಕರಿಗೆ ಮೊದಲಿನ ಬಡ್ಡಿದರದಲ್ಲಿ ಇವತ್ತಿನಿಂದ ಇಳಿಕೆ ಮಾಡಲಾಗಿದ್ದು, ಇನ್ನು ಮುಂದೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಗೃಹ ಸಾಲ ದೊರೆಯುತ್ತದೆ. ಜೊತೆಗೆ ಜೀವನೋಪಾಯಕ್ಕಾಗಿ ಖರೀದಿಸಿಕೊಳ್ಳುವ ಟ್ಯಾಕ್ಸಿ ಮತ್ತು ಆಟೋ ಸಾಲಗಳು ಸರಳ ರೀತಿಯಲ್ಲಿ ಗ್ರಾಹಕರಿಗೆ ನೀಡಲು ಮುಂದಾಗಿದ್ದು, ಅತಿ ಕಡಿಮೆ ಬಡ್ಡಿದರಗಳಲ್ಲಿ ಇನ್ನು ಮುಂದೆ ಹೊಸ ಸಾಲಗಳು ನೀಡಲು SBI ಮುಂದಾಗಿದೆ. ಇನ್ನು ATM ಕಾರ್ಡ್ ಹೊಂದಿರುವ ಗ್ರಾಹಕರಿಗೆ ಅಕ್ಟೋಬರ್ 1 ಹೊಸ ನಿಯಮವನ್ನ ಜಾರಿಗೆ ತರಲಾಗಿದ್ದು, ಇನ್ನು ಮುಂದೆ ಬ್ಯಾಂಕ್ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದೆ ಹಣ ಡ್ರಾ ಮಾಡಿಕೊಂಡರೆ ಅದಕ್ಕೂ ಬ್ಯಾಂಕ್ ಶುಲ್ಕವನ್ನು ವಿಧಿಸುತ್ತದೆ. ಪ್ರತಿ ತಿಂಗಳು ನಿಗದಿಪಡಿಸಿದ ATM ವಹಿವಾಟನ್ನು ಮೀರಿ ಹೆಚ್ಚಿನ ಬಾರಿ ATM ನಿಂದ ಹಣವನ್ನು ಡ್ರಾ ಮಾಡಿಕೊಂಡರೆ ಗ್ರಾಹಕರು ಅದಕ್ಕೂ ಶುಲ್ಕವನ್ನು, ತಮ್ಮ ಖಾತೆಯಲ್ಲಿನ ಹಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ನಿಮ್ಮ ಬಳಿ SBI ಕ್ಲಾಸಿಕ್ ಅಥವಾ ಮ್ಯಾಸ್ಟ್ರೋ ಕಾರ್ಡ್ ಇದ್ದರೆ ಒಂದು ದಿನಕ್ಕೆ 20,000 ಹಣವನ್ನು ATM ನಿಂದ ಡ್ರಾ ಮಾಡಿಕೊಳ್ಳಬಹುದು. ಹಾಗೂ ನಿಮ್ಮ ಬಳಿ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಇದ್ದರೆ ಒಂದು ದಿನಕ್ಕೆ 40,000 ಹಣವನ್ನು ಡ್ರಾ ಮಾಡಿಕೊಳ್ಳಬಹುದು. ಅಥವಾ SBI ಗೋಲ್ಡ್ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಇದ್ದರೆ ದಿನಕ್ಕೆ 50,000 ಹಣವನ್ನು ಡ್ರಾ ಮಾಡಿಕೊಳ್ಳಬಹುದು. ಕೊನೆಯದಾಗಿ, ನಿಮ್ಮ ಬಳಿ SBI ಪ್ಲಾಟಿನಮ್ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಇದ್ದರೆ ಒಂದು ದಿನಕ್ಕೆ 1,00,000 ಡ್ರಾ ಮಿತಿಯನ್ನು ಹೇರಲಾಗಿದೆ. ಇನ್ನು ಬ್ಯಾಂಕ್ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರಿಸಿಕೊಳ್ಳದೇ ಇರುವ ಗ್ರಾಹಕರಿಗೆ ಬ್ಯಾಂಕ್ ನೀಡಿದೆ ಸಿಹಿ ಸುದ್ದಿ. ಈ ಹಿಂದೆ ತಿಳಿಸಲಾಗಿರುವ ಮಿನಿಮಮ್ ಬ್ಯಾಲೆನ್ಸ್ ಮೊತ್ತದಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಬರುವ SBI ಖಾತೆದಾರರು ಪ್ರತಿ ತಿಂಗಳಿಗೆ ಕೇವಲ ತಮ್ಮ ಖಾತೆಯಲ್ಲಿ 1,000 ಮಾತ್ರ ಇರಿಸಿಕೊಂಡರೆ ಸಾಕು. ಅರೆನಗರ ವ್ಯಾಪ್ತಿ ಅಡಿಯಲ್ಲಿ ಬರುವವರು 2,000 ಹಾಗೂ ಮೆಟ್ರೋ ನಗರಗಳಲ್ಲಿ ಬರುವವರು 3,000 ತಮ್ಮ ಖಾತೆಯಲ್ಲಿ ಇರಿಸಿಕೊಂಡರೆ ಸಾಕು ಎಂದು SBI ತಿಳಿಸಿದ್ದು, ಈ ಎಲ್ಲ ಹೊಸ ನಿಯಮಗಳು ಇದೇ ಅಕ್ಟೋಬರ್ 1 ಅಂದರೆ ಇವತ್ತಿನಿಂದ ದೇಶದಾದ್ಯಂತ ಜಾರಿಗೆ ಬಂದಿರುತ್ತವೆ ಎಂದು SBI ತನ್ನ ಗ್ರಾಹಕರಿಗೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಹಾಗಾಗಿ ಈ ವಿಡಿಯೋವನ್ನು SBI ಬ್ಯಾಂಕಿನ ಖಾತೆ ಹೊಂದಿರುವ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಈಗಲೇ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.